ಪ್ರಸ್ತುತ ರಾಜಕಾರಣದ ಬೆಳವಣಿಗೆಗಳ ಹಿನ್ನೆಲೆ ನಿನ್ನೆ ದಿನ ಸಂಜೆ 7:30 ಗಂಟೆ ಸಮಯದಲ್ಲಿ ನಮ್ಮ ನಾಯಕರಾದಂತ ಸನ್ಮಾನ್ಯ ಕುಮಾರಣ್ಣ ಅವರು ಚನ್ನಪಟ್ಟಣ ತಾಲೂಕಿನ ಅಧ್ಯಕ್ಷರಾಗಿರತಕ್ಕಂತ ಜೈಮುತ್ತೂರ್ ಅವರಿಗೆ ದೂರವಾಣಿ ಮೂಲಕವಾಗಿ ಫೋನ್ ಅನ್ನು ಮಾಡಿದರು। ರಾಜ್ಯದಲ್ಲಿ ಈಗಾಗಲೇ ಮೂರು ಉಪಚುನಾವಣೆಗಳ ದಿನಾಂಕ ಘೋಷಣೆ ಆಗಿದೆ। 18ನೇ ತಾರೀಕಿನಿಂದ 25ನೇ ತಾರೀಕವರೆಗೂ ನಾಮಪತ್ರ ಸಲ್ಲಿಕೆ ಮಾಡತಕ್ಕಂತದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ದಿನಾಂಕ ಕೂಡ ಘೋಷಣೆ ಮಾಡಿರತಕ್ಕಂತದ್ದು। ಈಗಾಗಲೇ ಇವತ್ತು ಮಂಗಳವಾರ, ಶುಕ್ರವಾರದವರೆಗೂ ನಮಗೆ ಅವಕಾಶ ಇರತಕ್ಕಂತದ್ದು ನಾಮಪತ್ರ ಸಲ್ಲಿಕೆಗೆ। ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಈಗಾಗಲೇ ಅಧಿಕೃತ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿದೆ। ಆದರೆ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ತಿಂಗಳುಗಳಿಂದ ಕೆಲವೊಂದಷ್ಟು ಮಹತ್ವಕಾರಿ ಬೆಳವಣಿಗೆಗಳು ತಾಲೂಕು ಮಟ್ಟದಲ್ಲಿ ಇರಬಹುದು, ರಾಜ್ಯ ಮಟ್ಟದಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಜೆಪಿ ಭವನಕ್ಕೆ ಬಂದಿದ್ದೀರಿ, ನಿಮ್ಮಲ್ಲೂ ಕೂಡ ಚನ್ನಪಟ್ಟಣ ಕೊನೆ ಹಂತದಲ್ಲಿ ಏನಾಗಬಹುದು ಅಂತಕ್ಕಂತ ಕುತೂಹಲ ನಿಮ್ಮಲ್ಲೂ ಇದೆ। ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನ ಮೆರಿಬೇಕಾಗುತ್ತದೆ, ರಾಜ್ಯದ ಜನತೆಗೆ ಪ್ರತಿಯೊಂದು ವಿಷಯದ ಮಾಹಿತಿಯನ್ನ ಕಲೆಯಾಕಿ ರಾಜ್ಯದ ಜನತೆ ಮುಂದೆ ಇರತಕ್ಕಂತ ಒಂದು ಜವಾಬ್ದಾರಿಯೂ ಕೂಡ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಇದೆ। ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತ ರೈತ ನಾಯಕರು, ಜನತಾದಳ ಪಕ್ಷದ ವರಿಷ್ಠರಾಗಿರತಕ್ಕಂತ ನಮ್ಮ ದೇಶದ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರ ಸಾಹೇಬರ ಮಾರ್ಗದರ್ಶನದ ಅಡಿ ಇವತ್ತಿನ ಈ ಒಂದು ಸಭೆ ಏನು ಕರೆದಿದ್ದಾರೆ, ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ದೆಹಲಿಗೆ ಹೋಗಬೇಕಾಗಿರತಕ್ಕಂತ ಒತ್ತಡಗಳಿದ್ರೂ ಕೂಡ ಇವತ್ತು ಕೆಲವೊಂದಷ್ಟು ತೀರ್ಮಾನಗಳು ಆಗಬೇಕಾಗಿರತಕ್ಕಂತ ಹಿನ್ನೆಲೆಯಲ್ಲಿ ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ, ಏಕೆಂದ್ರೆ ನನಗೆ ಆಗಿರತಕ್ಕಂಥ ವಯಸ್ಸಿಗೆ ಮೀರಿದಂಥ ಅನುಭವ ರಾಜಕಾರಣದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ। ಆದರೆ ಇವತ್ತು ಬಹುಶಃ ನಾನು ಗಮನಿಸ್ತಂಗೆ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾದಂಥ ಒಂದು ಗೊಂದಲಕ್ಕೆ ಬಹುಶಃ ಹಿಂದೆಂದೂ ಕೂಡ ಆಗಿಲ್ಲ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ। 1994ನೇ ಇಸ್ವಿಯಿಂದಲೂ ಕೂಡ ನಾವು ಮಾತನಾಡಿದರೆ 94 ಅಲ್ಲ 85ರಿಂದ ಮಾತನಾಡಬೇಕಾಗ್ತದೆ। ರಾಮನಗರ ಜಿಲ್ಲೆಯ ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ನಂಟು ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥ ನಂಟಲ್ಲ। ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸಿದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಬಹುಶಃ ಕುಮಾರಣ್ಣ ಅವರು ಇವತ್ತು ರಾಮನಗರ ಜಿಲ್ಲೆನಲ್ಲಿ ಒಂದು ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ತಕ್ಕಂಥದಕ್ಕೆ ರಾಮನಗರ ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲಿ 80 ವರ್ಷ 90 ವರ್ಷ ವಯಸ್ಸಿನ ಹಿರಿಯಕರ ಒಂದು ಆಶೀರ್ವಾದ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ।